ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಕರ್ನಾಟಕದ ಪಾಲಿಗೆ ಜುಲೈ ತಿಂಗಳು ಅತ್ಯಂತ ಕರಾಳವಾಗಿರಲಿದ್ದು ರಾಜ್ಯವಾಸಿಗಳಿಗೆ ಶಾಕ್ ಮೇಲೆ ಶಾಕ್ ಕಾದಿದೆ. ಯಾಕಂದ್ರೆ ರಾಜ್ಯದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಕರೋನಾ ಹರಡುವ ಸಾಧ್ಯತೆ ಇದೆ ಎಂದು ಸಂಶೋಧನಾ ಸಂಸ್ಥೆಯೊಂದು ತನ್ನ ವರದಿಯಲ್ಲಿ ಎಚ್ಚರಿಕೆ ನೀಡಿದೆ. ಸ್ನೇಹಿತರೆ, ನಾವು ಈ ವಿಚಾರವನ್ನು ಹೇಳಿ ನಿಮ್ಮಲ್ಲಿ ಭಯ ಹುಟ್ಟಿಸುತ್ತಿಲ್ಲ, ಬದಲಾಗಿ ಜಾಗೃತಿ ಮೂಡಿಸುತ್ತಿದ್ದೇವೆ. ಅಷ್ಟಕ್ಕೂ ಜುಲೈ ತಿಂಗಳಲ್ಲಿ ಕರುನಾಡಿಗೆ ಕಾದಿರುವ ಗಂಡಾಂತರ ಏನು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ನಿಜ ವೀಕ್ಷಕರೇ, ಒಂದೆಡೆಯಿಂದ ಮಹಾವ್ಯಾಧಿ ಕರೋನಾ ದೇಶವಾಸಿಗಳ ನಿದ್ದೆಗೆಡಿಸಿದ್ರೆ, ಇನ್ನೊಂದೆಡೆ ಕರೋನಾ ವಿರುದ್ಧ ಹೋರಾಟ ನಡೆಸುತ್ತಿದ್ದ ರಾಜ್ಯದ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಗುತ್ತಿಗೆ ವೈದ್ಯರು ಕೂಡ ಸರ್ಕಾರದ ಧೋರಣೆಯ ವಿರುದ್ಧ ಸಿಡಿದೆದ್ದಿದ್ದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಜನಸಾಮಾನ್ಯರ ಪರಿಸ್ಥಿತಿ ಮಾತ್ರ ಅತ್ತದರಿ ಇತ್ತ ಪುಳಿ ಎಂಬಂತಾಗಿದ್ದು, ಕರೋನಾ ನಿರ್ನಾಮಕ್ಕಾಗಿ ದುಡಿಯುವವರೇ ಈ ಸಂದರ್ಭದಲ್ಲಿ ಮುಷ್ಕರ ಮಾಡಿದರೆ ಸೋಂಕಿತರ ಸೇವೆ ಮಾಡೋರ್ಯಾರು ಅನ್ನೋ ಪ್ರಶ್ನೆ ರಾಜ್ಯಾದ್ಯಂತ ಭುಗಿಲೆದ್ದಿದೆ. ಇಷ್ಟೇ ಅಲ್ಲದೆ ಸಮಾಜದ ರಕ್ಷಕರಾದ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಕರೋನಾ ಕಾಡಿದ್ದು, ಅನೇಕ ಪೊಲೀಸ್ ಠಾಣೆಗಳು ಸೀಲ್ಡೌನ್ ಆಗಿವೆ. ಪೇದೆಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಕರೋನಾದಿಂದಾಗಿ ಆಸ್ಪತ್ರೆ ಸೇರಿದ್ದಾರೆ. ಸೀಲ್ಡೌನ್ ಪ್ರದೇಶದಲ್ಲಿ ಪೊಲೀಸರಿಲ್ಲದೆ ಪರಿಸ್ಥಿತಿಯನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವುದು ಎಷ್ಟು ಕಷ್ಟ ಅನ್ನೋ ವಿಚಾರ ನಮಗೆಲ್ಲ ತಿಳಿದೇ ಇದೆ. ಆದರೆ ಅಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ನಮ್ಮ ರಕ್ಷಣೆ ಮಾಡುವವರಿಗೆ ಈ ಸ್ಥಿತಿ ಬಂದಿದ್ದು ಮಾತ್ರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಈ ಎಲ್ಲ ದುಸ್ಥಿತಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಮುಖ್ಯ ಕಾರಣ ಅನ್ನೋ ಕೂಗು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಇದೇ ರೀತಿ ಮುಂದುವರಿದರೆ ಮತ್ತೆ ಲಾಕ್ಡೌನ್ ಆಗೋ ಸಾಧ್ಯತೆ ಇದೆಯಂತ ಮಾಧ್ಯಮಗಳಲ್ಲಿ ಸುದ್ದಿಗಳು ಹರಿದಾಡ್ತಾ ಇವೆ. ಆದರೆ ಲಾಕ್ಡೌನ್ ಮಾಡುವುದಕ್ಕಿಂತ ಸೋಂಕಿತರು ಹೆಚ್ಚಿರುವ ಪ್ರದೇಶಗಳನ್ನು ಸೀಲ್ಡೌನ್ ಮಾಡಿ ಹೆಚ್ಚಿನ ನಿಗಾ ವಹಿಸಿದರೆ ಕರೋನಾ ಹರಡದಂತೆ ತಡೆಗಟ್ಟಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಸದ್ಯಕ್ಕೆ ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರೋನಾ ನಮ್ಮ ಮನೆಬಾಗಿಲಿಗೆ ಬಂದು ನಿಂತರೂ ಅಚ್ಚರಿಯಿಲ್ಲ. ಅಷ್ಟೇ ಅಲ್ಲದೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಅದೆಷ್ಟು ಸೋಂಕಿತರ ಹೆಣಗಳು ಬೀದಿ ಪಾಲಾಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಹೊಣೆಯಾಗಿದ್ದು, ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯವಶ್ಯಕ. ಅದಕ್ಕಾಗಿಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಪ್ರತಿನಿತ್ಯ ಸುಮಾರು 1 ಲೀಟರ್ನಷ್ಟು ತುಳಸಿ ನೀರಿನ ಸೇವನೆ ಮಾಡಿ. ಇನ್ನು 1/2 ಚಮಚ ಅರಶಿನ ಹುಡಿಯನ್ನು 1 ಲೋಟ ಹಾಲಿನ ಜೊತೆ ಕುದಿಸಿ ಸೋಸಿ ಕುಡಿಯಿರಿ. ಹಾಗೂ ನೆಲನಲ್ಲಿ ಭದ್ರಮುಷ್ಟಿ ಹಾಗೂ ಅಮೃತ ಬಳ್ಳಿ ಈ ಮೂರರಲ್ಲಿ ಯಾವುದಾದರೂ ಒಂದರ ಕಷಾಯ ಮಾಡಿ ದಿನಕ್ಕೊಮ್ಮೆ 1/2 ಲೋಟ ಸೇವನೆ ಮಾಡಿ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಬೇಕಾ ಬೇಡ್ವಾ ಅಂತ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಕೊಟ್ಟು ಈ ಉಪಯುಕ್ತ ಮಾಹಿತಿಯನ್ನು ಎಲ್ಲಾ ಕಡೆ ಶೇರ್ ಮಾಡಿ. ಸ್ನೇಹಿತರೆ, ಕೊನೆಯದಾಗಿ ನಮ್ಮದೊಂದು ಪುಟ್ಟ ಮನವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತೆ ಗೌಪ್ಯತೆಯ ವಿಚಾರದಲ್ಲಿ ಮಗ್ಗುಲ ಮುಳ್ಳಾಗಿದ್ದ ಟಿಕ್ಟಾಕ್, ಹೆಲೋ ಸೇರಿದಂತೆ ಚೀನಿ ನಿರ್ಮಿತ 59 ಆ್ಯಪ್ಗಳಿಗೆ ಭಾರತ ಸರ್ಕಾರ ನಿರ್ಬಂಧ ಹೇರಿದೆ. ಅದರಲ್ಲಿಯೂ ಭಾರತದಲ್ಲಿ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದ ಆ್ಯಪ್ ಅಂದರೆ ಅದು ಟಿಕ್ಟಾಕ್. ಅದನ್ನು ಪ್ರಾಣಕ್ಕಿಂತ ಹೆಚ್ಚು ನೆಚ್ಚಿಕೊಂಡವರು ಅದೆಷ್ಟೋ ಮಂದಿ ಇದ್ದಾರೆ. ಆದರೆ ಅವರೆಲ್ಲ ಈಗ ನಿರಾಸೆ ಪಡುವ ಅಗತ್ಯವಿಲ್ಲ. ಯಾಕಂದರೆ ಟಿಕ್ಟಾಕ್ ಹೋಲುವ ಲಿಯೋ ವಿಡಿಯೋಸ್ ಅನ್ನೋ ಹೊಚ್ಚ ಹೊಸ ಆ್ಯಪ್ ಒಂದನ್ನು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ತಯಾರಿಸಿದ್ದು, ಟಿಕ್ಟಾಕ್ನಲ್ಲಿ ಇರೋ ಎಲ್ಲ ಫೀಚರ್ಸ್ ಈ ಆ್ಯಪ್ನಲ್ಲಿ ಲಭ್ಯವಿದೆ. ಆದ್ದರಿಂದ ಗೂಗಲ್ ಪ್ಲೇಸ್ಟೋರ್ ಮೂಲಕ ಈ ಲಿಯೋ ವಿಡಿಯೋಸ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 5 out of 5 ರೇಟಿಂಗ್ ಕೊಡಿ. ಸ್ವದೇಶಿ ಉತ್ಪನ್ನಗಳಿಗೆ ಧ್ವನಿಯಾಗಿ ನೇರ ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.